ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಪಾವಗಡ ತಾಲೂಕಿನ ವಯನ ಹೊಸಕೋಟೆ ಹೋಬಳಿಯ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಾಕ್ ಮತ್ತು ಶ್ರವಣ ದೋಷದ ಚಿಕಿತ್ಸೆ ಪಡೆದ ಮಾತು ಬಾರದ ಯುವಕ ಮಾತನಾಡಿ ರಾಷ್ಟ್ರದ ಉನ್ನತ ಹುದ್ದೆಗೆ ಸೇರುವ ಕನಸು ವ್ಯಕ್ತಪಡಿಸಿದ್ದಾನೆ. ಬೆಂಗಳೂರಿನ ಡಾಕ್ಟರ್ ಎಸ್ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಇದರ ಗ್ರಾಮಾಂತರ ಶಾಖೆಯಾದ ಸ್ವಾಮಿ ವಿವೇಕಾನಂದ ಸಂಘಟಿತ ಗ್ರಾಮಾಂತರ ಆರೋಗ್ಯ ಕೇಂದ್ರ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಿರಂತರವಾಗಿ ಸಾಕಷ್ಟು ಜನ ಸೇವೆಯನ್ನ ಪಡೆಯುತ್ತಿದ್ದಾರೆ. ಮಹಾನಗರಗಳಲ್ಲಿ ದೊರಕುವಂತಹ ಎಲ್ಲಾ ರೀತಿಯ ಚಿಕಿತ್ಸೆ ಹಾಗೂ ಸೇವಾ ಸೌಲಭ್ಯ ಇದೀಗ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ದೊರಕುತ್ತಿದೆ. ತಿಪ್ಪಯ್ಯನದುರ್ಗ ಯುವಕ ಪುನೀತ್ ಕುಮಾರ್ ಮಾತನಾಡಲು ಅತ್ಯಂತ ಕಷ್ಟಪಡುತ್ತಿದ್ದ. ಈ ಸಂಸ್ಥೆಗೆ ಬಂದು ಚಿಕಿತ್ಸೆಗಾಗಿ ಸೇರಿದ್ದ. ಇದೀಗ ಪದಪುಂಜಗಳು ಸುಕಲಿತವಾಗಿ ಹೊರಳುತ್ತಿದ್ದು ಆತನಿಗೆ ಆಶ್ಚರ್ಯ ತರುವಂತಹ ಸ್ಪಷ್ಟವಾಗಿ ಮಾತನಾಡಲು ಆರಂಭಿಸಿದ್ದಾನೆ. ಸದರಿ ಯುವಕನನ್ನ ಮುಂದಿನ ಯೋಚನೆ ಏನು ಎಂಬ ಪ್ರಶ್ನಿಸಿದಾಗ ಭಾರತದ ಆಡಳಿತ ಸೇವೆಗಳ ಪರೀಕ್ಷೆಯನ್ನ ತೆಗೆದುಕೊಂಡು ಉನ್ನತ ಹುದ್ದೆಗೆ ತೆರಳುವ ಛಲವನ್ನ ತೋರಿಸಿದ್ದಾನೆ. ಅವನ ಮುಂದಿನ ಕನಸನ್ನ ನನಸಾಗಿಸಲು ನಮ್ಮ ಸಂಸ್ಥೆ ಸರ್ವ ರೀತಿಯಲ್ಲಿ ಸಹಕಾರ ನೀಡುವುದಾಗಿ ಪೂಜ್ಯ ಸ್ವಾಮಿ ಜಪಾನಂದಾಜಿ ಅವರು ತಿಳಿಸಿದ್ರು. ನನ್ನ ಹೆಸರು ಪುನೀತ್ ಕುಮಾರ್ ಟಿ. ನನ್ನ ಊರು ತಿಪ್ಪೇನದುರ್ಗ. ನಾನು ಸ್ವಾಮೀಜಿ ಆಸ್ಪತ್ರೆಗೆ ಬಂದಿದ್ದೀನಿ ಪಾವಗಡದಲ್ಲಿ. ನನಗೆ ಇಲ್ಲಿಗೆ ಬಂದಾಗದಿಂದ ಮಾತು 70% ಸರಿಯಾಗಿ ಬರ್ತಿದೆ. ನಾನು ಇವಾಗ IAS ಸ್ಟಡಿ ಮಾಡ್ತಿದ್ದೀನಿ. ಇದರಿಂದ ನನಗೆ ತುಂಬ ಉಪಯೋಗವಿದೆ. ಎಷ್ಟಿನಿಂದ ಬರ್ತಾ ಇದೆ ಇಲ್ಲಿಗೆ? ನಾನು ಇಲ್ಲಿಗೆ 4 ವಾರದಿಂದ ಬರುತ್ತಿದ್ದೇನೆ. ಮುಂಚೆ ಇಷ್ಟು ಮಾತಾಡೋಕೆ ಆಗ್ತಾ ಇರಲಿಲ್ವಾ? ಇಲ್ಲ ಇಲ್ಲ ಸರ್. ಈಗ ಪರವಾಗಿಲ್ಲ ಸರ್, ಈಗ ಬರ್ತಾ ಇದೆ ಮಾತಾಡೋಕ್ಕೆಲ್ಲ ಸರ್. ಇದರಿಂದ ನಿಮ್ಗೆ ಉಪಯೋಗ ಆಗಿದೆ ಈಗ ಸರ್? ಒಂದು 70% ಉಪಯೋಗ ಆಗಿದೆ. ಉತ್ಕೃಷ್ಟವಾದ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಇಲ್ಲಿ ಆರಂಭವಾಗಿದೆ. ನಾಡಿನ ಸುಪ್ರಸಿದ್ಧ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿಂದ ಎಕ್ಸ್ಪರ್ಟ್ಸ್ ಬರ್ತಾರೆ ಇಲ್ಲಿಗೆ. ಇದೆಲ್ಲ ಅವ್ರಿಗೆ ರೆಡಿ ಮಾಡಿಕೊಟ್ಟಿದ್ದೀವಿ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಇದೊಂದೇ ಎಲ್ಲ ಕಂಪ್ಯೂಟರೈಸ್ಡ್ ಆಗಿ ರೆಡಿಯಾಗಿದೆ. ಇವತ್ತು ನನಗೇನು ಸಂತೋಷ ಆಗುತ್ತೆ ಅಂದರೆ ಪಾವಗಡ ತಾಲೂಕಿನ ತಿಪ್ಪಯ್ಯನ ದುರ್ಗದ ಈ ಯುವಕ, ಇವನ ಹೆಸರು ಇನ್ನೊಂದ್ಸರಿ ಹೇಳು. ನನ್ನ ಹೆಸರು ಪುನೀತ್ ಕುಮಾರ್ ಟಿ. ಪುನೀತ್ ಕುಮಾರ್ ಟಿ. ಇವನು ಬಂದಾಗ ಪದಗಳು ಹೊರಡ್ತಿರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು, ಪದಗಳು ಬರೋದಕ್ಕೆ ಕಷ್ಟ ಆಗ್ತಿತ್ತು. ಆದರೆ ಇಲ್ಲಿ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ನವರು ಮತ್ತು ಡಾಕ್ಟರ್ ಚಂದ್ರಕಲಾ ಇವರೆಲ್ಲ ಸೇರಿ ಇವನಿಗೆ ಪ್ರತಿ ಸರಿ ಕ್ಲಾಸ್ ತಗೊಂಡು ಅವನಿಗೆ ಥೆರಪಿ, ಹೇಗೆ ಮಾತಾಡೋದು, ಯಾವ ಥರ ಶಬ್ದಗಳು ಬರಬಹುದು ಅಂತ ಹೇಳಿ ಮಾಡಿ ಇವತ್ತು ನಾನು ಹೇಳಬಲ್ಲೆ, ಈ ಹುಡುಗ IAS ಕಟ್ಟಕ್ಕೆ ರೆಡಿ ಆಗ್ತಾಯಿದ್ದಾನೆ. ಇವನಿಗೆ ಮಾತು ಬರ್ತಿರಲಿಲ್ಲ, ಇವತ್ತು ಮಾತು ಬರ್ತದೆ. ಹೀಗಂದ್ರೆ ಒಬ್ಬನ ಜೀವ. ಪಾವಗಡ ತಾಲೂಕಿನ ಸಿದ್ದಾಪುರದಲ್ಲಿ ಬೀಡು ಬಿಟ್ಟಿರುವ ಸುಮಾರು 100ಕ್ಕೂ ಮಿಗಿಲಾದ ಆಕಳುಗಳಿಗೆ ಶ್ರೀರಾಮಕೃಷ್ಣ ಸೇವಾಶ್ರಮದ ಸ್ವಾಮಿ ಜಪಾನಂದಾಜಿ ಮೇವು ವಿತರಣೆ ಮಾಡಿದ್ದಾರೆ. ವಯನ್ ಹೊಸಕೋಟೆ ಹೋಬಳಿಯ ಸಿದ್ದಾಪುರ ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಸುಮಾರು 100ಕ್ಕೂ ಮಿಗಿಲಾದ ಆಕಳುಗಳು ರಾಸುಗಳಿಗೆ ಮೇವಿನ ತೀವ್ರ ಕೊರತೆ ಉಂಟಾಗಿ ತತ್ತರಿಸಿರುವ ಸಂದರ್ಭದಲ್ಲಿ ಪೂಜ್ಯ ಮಹಾರಾಜ್ ಅವರು ನಾಗರಾಜ್ ಎಂಬ ರೈತನಿಗೆ 1 ಲೋಡು ಮೇವನ್ನ ವಿತರಿಸಿದ್ದಾರೆ. ಈ ರಾಸುಗಳು ಪಕ್ಕದ ಆಂಧ್ರಪ್ರದೇಶದ ಗ್ರಾಮದಿಂದ ಮೇವಿಗಾಗಿ ಹುಡುಕುತ್ತಾ ಇಲ್ಲಿಗೆ ಬಂದು ನೆಲೆಸಿದ್ದು ಹಸಿವಿನಿಂದ ತತ್ತರಿಸಿ ಕಂಗೆಟ್ಟಿರುವ ಹಾಗೂ ಉಪವಾಸದಿಂದ ನರಳುತ್ತಿರುವಾಗ ಜೀವರಕ್ಷಾ ಕಾರ್ಯದಂತೆ ಮೇವು ವಿತರಣೆಗೆ ಸಹಕರಿಸಿ ಮಾನವೀಯತೆ ಮೆರೆದಿದ್ದಾರೆ. ಎಲ್ಲೋಗಿದ್ದೆ? ಇಲ್ಲಿಂದ ಭಕ್ತಹಳ್ಳಿಗೆ ಸ್ವಾಮಿ. ಭಕ್ತಹಳ್ಳಿಗೆ ಹೋಗಿದ್ದೆ, ಅಲ್ಲಿತ್ತ ಹುಲ್ಲು ಸ್ವಾಮಿ ಸುಮಾರ ಕಳ್ಳಾಯ್ತು, ಬಲೆ ಬೆಂಜರಿ ಸ್ವಾಮಿ, ಅಲ್ಲಿ ಅಡ್ಡಾಡಕ್ಕೆ ಆಗದ ಕುಂಟು ಬಿದ್ದು ಹೋಗ್ಬಿಟ್ಟು ಸ್ವಾಮಿ. ಎಮ್ಮೆಗಳು ಎಮ್ಮೆಗಳೆಲ್ಲ ಒಳ್ಳೆ ತಳಿ ಎಮ್ಮೆಗಳು. ಅದನ್ನು ಎಷ್ಟಿದೆ ಅಂದೆ? 45 45 ಇದೆ ಅಂದೆ. 50 ಸತ್ತೋಗಿದೆ. ಕರುಗಳನ್ನ ತಿಂದಾಕ್ಬಿಡ್ತು, ನಾಯಿಗಳು ತಿಂದ್ಬಿಡ್ತು. ಇಲ್ಲೆಲ್ಲೂ ಹುಲ್ ಸಿಗ್ತಾ ಇಲ್ವಾ? ಇಲ್ಲ ಸ್ವಾಮಿ, ಇದ್ರೆ ಅಲ್ಲಿಗೆ ಯಾವ್ದು ಹೋಗ್ತೀವಿ ನೋಡ್ತಾಮ. ಇಲ್ಲ ನೀನು ಕೊಟ್ರೆ ಮಾತ್ರ ಉಳಿದ ಸ್ವಾಮಿ. ಅಲ್ಲಿ ಸ್ವಾಮಿ ಈಗ ಇಲ್ಲಿಂದ ಪಾವಗಡ ಇಲ್ಲಿಗೆ 20 ಕಿಲೋಮೀಟರ್ ಇಲ್ಲ, 25 ಕಿಲೋಮೀಟರ್. ಹಿಂಗ್ ಬಂದ್ರೆ ಒಂದು 18 ಆಗ್ತೈತೆ, ಇಲ್ಲಿ ಬಂದಿನ ಬಂದ್ರೆ ಒಂದು 3 ಲೀಟರ್ ಕಡಿಮೆ ಆಗ್ತದೆ. ಸರಿ, ಒಂದು 20 ಕಿಲೋಮೀಟರ್ ಅನ್ಕೋ.
ಈಗ ಇದು ಇದು ಆಂಧ್ರದಲ್ಲಿ ಇದೆ, ಕೊನೆ ಬಾರ್ಡರ್. ಹುಳುಗಳು ಇರುವ ಪಡಿತರ ವಿತರಣೆ ಗೋದಾಮಿನ ಬಗ್ಗೆ ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ಮಹಾತ್ಮ ಗಾಂಧಿ ಕಾಲೋನಿಯ ನಿವಾಸಿಗಳು ರೋಸಿ ಹೋಗಿದ್ದವು. ನಿವಾಸಿಗಳ ಗೋಳಾಟ ಕೇಳದ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಡಿತರ ಆಹಾರ ಧಾನ್ಯ ಸಂಗ್ರಹಿಸಿದ ಗೋದಾಮು ಹುಳುಗಳ ತಾಣವಾಗಿದ್ದು ಜನರಿಗೆ ಅದೇ ಧಾನ್ಯವನ್ನ ವಿತರಣೆ ಮಾಡಲಾಗುತ್ತಿದೆ. ಹುಳಗಳ ಕಾಟದಿಂದಾಗಿ ಮಹಾತ್ಮ ಗಾಂಧಿ ಕಾಲೋನಿಯ ನಿವಾಸಿಗಳು ರಾತ್ರಿ ವೇಳೆ ನಿದ್ರೆ ಮಾಡದೆ ಜಾಗರಣೆ ಮಾಡಬೇಕಾಗಿದ್ದು ಚಿಕ್ಕ ಮಕ್ಕಳು ಹುಳಗಳ ಕಡಿತದಿಂದ ಅಸ್ವಸ್ಥರಾಗಿದ್ದಾರೆ. ನಿವಾಸಿಗಳು ಊಟ ಮಾಡಲು ಕುಳಿತರೆ ಸಾಕು, ತಟ್ಟೆಯಲ್ಲಿ ಹುಳಗಳು ಬರುತ್ತವೆ. ಇನ್ನು ಕುಡಿಯುವ ನೀರಿನಲ್ಲಿಯೂ ಸಹ ಹುಳುಗಳು ತೇಲಾಡುತ್ತಿದ್ದು ಇದರಿಂದಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು ಮಳೆ ಸುರಿದ ರಭಸಕ್ಕೆ ಮಧುಗಿರಿ ತಾಲೂಕಿನ ಲಕ್ಕಿಹಟ್ಟಿ ಗ್ರಾಮದಲ್ಲಿ ವಿದ್ಯುತ್ ಲೈನ್ ಕಟ್ಟಾಗಿ ಮನೆಗಳ ಮೇಲೆ ಬಿದ್ದಿದ್ದು ವಿದ್ಯುತ್ ಲೈನ್ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೇಸಿಗೆಯಿಂದ ಬಳಲಿದ ಜನತೆ ನಿನ್ನೆ ಸುರಿದ ಮಳೆಯಿಂದಾಗಿ ಕೊಂಚ ನಿಟ್ಟಿಸಿರು ಬಿಟ್ಟದ್ದು. ಒಂದೆಡೆ ಮಳೆಯ ಅವಾಂತರಕ್ಕೆ ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಹೈಟೆನ್ಷನ್ ವಿದ್ಯುತ್ ತಂತಿ ಮಳೆಯ ರಭಸಕ್ಕೆ ಕಳಚಿ ಗ್ರಾಮದ ಮನೆಗಳ ಮೇಲೆ ಬಿದ್ದಿದ್ದು ಜನರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ವಿದ್ಯುತ್ ಲೈನ್ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿತು, ಆದರೆ ಗುತ್ತಿಗೆದಾರರ ಜೇಬು ತುಂಬಿಸಿಕೊಳ್ಳುವ ಕೆಲಸ ನಡೆಯುತ್ತಿದೆ, ಸಂಬಂಧಪಟ್ಟ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಆರೋಪದ ಸದ್ದು ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಎನ್ ಜಗದೀಶ್ ಬಾಬು ಮಾತನಾಡಿದ್ರು. ಇಂದು ಬಂದಂತಹ ಸಣ್ಣ ಮಳೆ ಗಾಳಿಗೆ ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣ ಸಂಪೂರ್ಣ ಬದಲಾಗಿದೆ. ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಅಂದಾಜು ವೆಚ್ಚ 7-8 ಕೋಟಿ ಸರ್ಕಾರದಿಂದ ಅನುದಾನ ಬಂದಿದ್ದು ಗ್ಯಾಲರಿ ಒಳಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಿದ್ದು ಗ್ಯಾಲರಿಯ ಮೇಲ್ಛಾವಣಿ ಸಹ ನಿರ್ಮಿಸಲಾಗಿದೆ. ಆದರೆ ಸಣ್ಣ ಮಳೆ ಗಾಳಿಗೆ ಗ್ಯಾಲರಿಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದರು. ಏನು ಈ ಶ್ರೀನಿವಾಸಪುರಕ್ಕೆ ಅಭಿವೃದ್ಧಿಗಾಗಿ ಒಂದು ಅಂದಾಜು ವೆಚ್ಚವಾಗಿ 7-8 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಬಂದಿದೆ. ಅದಕ್ಕೆ ಗ್ಯಾಲರಿಯಲ್ಲಿ ಕೂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಅದಕ್ಕೆ ಮೇಲ್ಛಾವಣಿಗೆ ಒಂದು ವ್ಯವಸ್ಥೆ ಮಾಡಿದರು. ಆ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದು ಅಲ್ಲಿ ಮಳೆಗೆ ಬಂದಂಥ ಒಂದು ಸಂದರ್ಭದಲ್ಲಿ ಆಶ್ರಯ ತಗೊಳ್ಳೋದಕ್ಕೆ ಸುಮಾರು ಸಾರ್ವಜನಿಕರಲ್ಲಿ ವಾಯುವಿಹಾರಕ್ಕಾಗಿ ಬಂದಿರತಕ್ಕಂಥವ್ರು ಕೂಡ ಅಲ್ಲಿ ಕೂತ್ಕೊಂಡಿದ್ರು. ಅವ್ರು ಈ ಮೇಲ್ಛಾವಣಿ ಕುಸಿದು ಬಿದ್ದಂಥ ಒಂದು ಸಂದರ್ಭದಲ್ಲಿ ಎಲ್ಲಿ ನಮ್ಮ ಮೇಲೆ ಬಿದ್ದುಬಿಟ್ಟು ಏನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಬೇರೆ ಮನೆಗಳು ಇನ್ನೊಂದು ಮತ್ತೊಂದು ಮಠಗಳು ಆಶ್ರಯ ತಗೊಂಡು ಓಡೋ ಹೋಗುವಂಥ ಪರಿಸ್ಥಿತಿ ಎದುರಾಯಿತು. ಏನು ಅಂತ ಹೇಳಿದ್ರೆ ಬಂಧುಗಳೇ, ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದೆ, ಆದರೆ ಈ ಕಾಮಗಾರಿಗಳು ಮಾಡೋದ್ರಲ್ಲಿ ಗುತ್ತಿಗೆದಾರರ ಒಂದು ಜೋಬ್ ತುಂಬಿಸ್ಕೊಳ್ಳುವಂಥ ವ್ಯವಹಾರವನ್ನು ಸಂಬಂಧಪಟ್ಟ ಇಂಜಿನಿಯರು ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಈ ನಾವು ಅದನ್ನು ಖಂಡಿಸುವಂಥ ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಒಂದು ನಾನು ಏನು ಹೇಳಕ್ಕೆ ಇಚ್ಛೆಪಡ್ತೀನಿ ಅಂತ ಹೇಳಿದ್ರೆ, ಸರ್ಕಾರದಿಂದ ಬಂದಂಥ ಒಂದು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಸಂಪೂರ್ಣವಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ. ಇದರಲ್ಲಿ ಇಂಜಿನಿಯರ್ಗಳು ಗುತ್ತಿಗೆದಾರರು ಸಂಪೂರ್ಣವಾಗಿ ಶಾಮೀಲಾಗಿ ಅವರ ಒಂದು ಜೋಬಿಗಳು ತುಂಬಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ್ಸೆನೆ ನಾವು ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ನಾವು ಮುಂದೆ ವಹಿಸಿ ನಾವು ಈ ಒಂದು ವಿಚಾರವನ್ನು ನಾನು ಖಂಡಿಸ್ತೇನೆ. ಸ್ತ್ರೀ ಶಕ್ತಿ ಸಂಘದ ಸಾಲ ತೀರಿಸಲು ಸ್ವಂತ ಮಗುವನ್ನೇ ಮಾರಾಟ ಮಾಡಿದ ಪತಿ ವಿರುದ್ಧ ಸ್ವತಃ ಪತ್ನಿಯೇ ದೂರು ದಾಖಲು ಮಾಡಿರುವ ಘಟನೆ ಕೋಲಾರದ ಬಂಗಾರಪೇಟೆಯಲ್ಲಿ ನಡೆದಿದೆ. 2023 ಜೂನ್ 21 ಜನಿಸಿದ್ದ ಗಂಡು ಮಗುವನ್ನ ಹಣದ ಹಸಿಗೆ ಸೇಲ್ ಮಾಡಿದ ಮುನಿರಾಜು ಸ್ತ್ರೀ ಶಕ್ತಿ ಸಂಘದ ಸಾಲ ತೀರಿಸಲು ಮಾರಾಟ ಮಾಡಿದ್ದೆ ಎನ್ನುವ ಹೇಳಿಕೆ ಕೊಟ್ಟಿದ್ದಾನೆ. ಕೆರಕೋಡಿ ನಿವಾಸಿ ವಲ್ಲಿ ಎನ್ನುವ ಮಹಿಳೆಯ ಮೂಲಕ ಮಗು ಮಾರಾಟ ಮಾಡಲಾಗಿದ್ದು ಪತ್ನಿ ಪವಿತ್ರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಆಯೋಗ ಹಾಗೂ ಬಂಗಾರಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿ ಮಗುವನ್ನ ವಾಪಸ್ಸು ಕೊಡಿಸುವಂತೆ ಕಣ್ಣೀರು ಹಾಕಿದ್ದಾರೆ. ಮಕ್ಕಳ ಮಾರಾಟ ಜಾಲದ ವಿರುದ್ಧ ಸೂಕ್ತ ಕ್ರಮಕ್ಕೆ ಮಹಿಳಾ ಹೋರಾಟಗಾರ್ತಿ ಮಂಜುಳಾ ಒತ್ತಾಯಿಸಿದ್ದಾರೆ. ಗೊತ್ತಿಲ್ದಿರ ಕೆರೆ ಕೊಡಲು ಒಬ್ಬ ಹುಡುಗಿ ಇದ್ದಾಳೆ, ಆ ಹುಡುಗಿಯಿಂದ ಇದ್ ಮಾಡಿರೋ ಸರ್. ಎಲ್ಲಿ ಅಂತ ಸರ್? ಸರ್, ನನ್ನ ಮಗು ನನ್ ಬೇಕು ಸರ್. ನಂಗೆ ಗೊತ್ತಿಲ್ದಿರೋದು ಸಹ ಹೊಡೆದು ಬೆಲೆ ಕೆಲಸ ಕೊಟ್ಟು ಇದು ಮಾಡಿದ್ದಾನೆ ಸರ್. ಕಾಸು 1 ರೂಪಾಯಿ ನಂಗೆ ಕೊಟ್ಟಿಲ್ಲ, ಎಷ್ಟು ಮಾಡ್ದು ನಂಗೆ ಗೊತ್ತಿಲ್ಲ ಸರ್. ದಿವಸ ಬಂದು ಕುಡಿಯೋದು, ಒಡೆಯೋದು, ಸಂಘಗಳೆಲ್ಲ ಎತ್ಕೊಂಡ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಸರ್. ಇವಾಗ ನನ್ನ ಮಗು ನನಗೆ ಬೇಕು ಸರ್. ಗೊತ್ತಿಲ್ಲ ಸರ್, ಅದು ಆಟ ಓಡಿಸ್ತಾ ಇದ್ದೀನಿ ಸರ್. ಇಲ್ಲಿ ಮುನಿರಾಜ್ ಊರಲ್ಲಿದ್ದಾರೆ ಸರ್, ಶ್ರೀನಿವಾಸಪುರದಲ್ಲಿ, ಕುಲ್ಗೂರು ಕೋಟೆ ಪಂದಾರ್ಪಲ್ಲಲ್ಲಿ. ಅಲ್ಲೇ ಹೋಗಿದ್ದೆ, ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಲಸ ಕೊಟ್ಟು ಅಲ್ಲಿ ಹೊಡೆದು ಕತ್ತ ಮೇಲೆ ಕಾಲಿಕ್ಕಿ
ಬಲ್ಲ ಕೆಲಸ ಕೊಡ್ತಾ ಇದ್ದಾನೆ ಸರ್. ಒಬ್ಬಳು ನಿಕ್ಕೊಂಡು ಅವಳಿಂದ ನಾನು ಇದಾಗ್ತಾ ಇರೋ ಸರ್. ಕೇಳಿದ್ದಕ್ಕ ನಿಂಗೆ ಯಾಕೆ ಆ ಸಂಘದವರು ಬಂದು ಮನೆ ಹತ್ರ ಬಡ್ಕೊತಾ ಇದ್ರು ಕಾಸಿಲ್ಲ ಅಂತ, ಅದಕ್ಕೆ ಮಗುನ ಮಾರಾಕ್ಬಿಟ್ಟು ಕೊಟ್ಟಿರೋ ಸರ್ ಸಂಘದವ್ರಕ್ಕ. ಹ್ಞೂ ಸರ್. ಮಾರಿದ್ದಾರೆ ಅಂತ ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ಈಗಾಗಲೇ 2 ತಿಂಗಳಿಂದೆ ಮಕ್ಕಳ ಸಹಾಯವಾಣಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ನಾನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಮಕ್ಕಳ ಸಹಾಯವಾಣಿ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈಗ ಆಕೆ ನಮ್ಮ ಮನೆವರೆಗೂ ಬಂದು ಅಕ್ಕ ನಿನ್ನ ಕಡೆಯಿಂದ ನನಗೆ ಸಹಾಯ ಆಗಬೇಕು ಅಂತ ಹೇಳಿರೋ ಕಾರಣ ಆಕೆನ ಈಗ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸ್ಬೇಕು ಅಂತಿದ್ದೀವಿ. ಇದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೋ ಅವ್ರ ಮೇಲೆಲ್ಲ ಕಾನೂನು ಕ್ರಮ ಜರುಗಿಸಲೇಬೇಕು. ಯಾಕೆಂದರೆ ಒಂದು ಮಹಿಳೆ ಮಗುವಿಗೆ ಜನ್ಮ ನೀಡೋ ಸಂದರ್ಭದಲ್ಲಿ ತಾನು ಬದುಕ್ಬೋದು ಸತ್ತೋಗ್ಬೋದು, ಅಂಥ ಪರಿಸ್ಥಿತಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಒಂದು ಮಗುಗೆ ಜನ್ಮ ಕೊಡ್ತಾರೆ, ಅದನ್ನು ಇಷ್ಟು ಈಸಿಯಾಗಿ ಮಕ್ಕಳನ್ನ ಮಾರಾಟ ಮಾಡ್ಕೊಂಬಂದರೆ ತಾಯಿ ಅನ್ನೋ ಸ್ಥಾನಕ್ಕೆ ಒಂದು ಅಗೌರವ ಅನಿಸುತ್ತೆ. ಇದು ಇತ್ತೀಚೆಗೆ ನಮ್ಮ ಬಂಗಾರಪೇಟೆಯಲ್ಲಿ ಜಾಸ್ತಿ ಈ ಥರ ದಂಧೆ ಆಗಿದೆ, ಇದು ಬೆಳಕಿಗೆ ಬಂದಿದೆ, ಇನ್ನೂ ಕೆಲವೊಂದು ಈ ರೀತಿ ನಡೀತಿದೆ. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಮನವಿ ಮಾಡ್ಕೊಳ್ಳಿ. ದ್ವಿಚಕ್ರ ವಾಹನದಲ್ಲಿ ಗಾಂಜಾ ಸಾಗಣೆ ಮಾಡುತ್ತಿದ್ದ ವೇಳೆ ಗುಂಡ್ಲುಪೇಟೆ ಪೊಲೀಸರು ದಾಳಿ ನಡೆಸಿದ್ದು 2 ಕೆಜಿ ಗಾಂಜಾ ಸಮೇತ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವ ಘಟನೆ ಮೈಸೂರು ಮುಖ್ಯ ರಸ್ತೆಯ SNS ನರ್ಸಿಂಗ್ ಕಾಲೇಜು ಮುಂಭಾಗ ನಡೆದಿದೆ. ಕೇರಳ ಮೂಲದ ಅನ್ಸರ್ ಹಾಗೂ ತಮಿಳುನಾಡಿನ ಗುಡಲೂರು ಮೂಲದ ಐಬಿನ್ ಬಂಧಿತ ಆರೋಪಿಗಳು ಇಬ್ಬರು ಮೈಸೂರಿನಿಂದ ತಮ್ಮ ದ್ವಿಚಕ್ರ ವಾಹನದಲ್ಲಿ 2 ಗಾಂಜಾವನ್ನು ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಪರಮಶಿವಮೂರ್ತಿ ಮತ್ತು ತಂಡ ಮಾಲು ಸಮೇತ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ ಗೌಡ, ASI ಮಹೇಶ್, ಪೇದೆಗಳಾದ ಮಂಜುನಾಥ್, ಸುಬ್ರಹ್ಮಣ್ಯ, ಸಂತೋಷ್ ಇತರರು ಭಾಗಿಯಾಗಿದ್ರು. ಮಲೆ ಮಾದಪ್ಪನಿಗೆ ದಾನಿಯೊಬ್ಬರು ಬೆಳ್ಳಿ ಆರತಿ ತಟ್ಟೆ ನೀಡಿದ್ದಾರೆ. ಆರತಿ ತಟ್ಟೆ ಹೇಗಿದೆ ಗೊತ್ತಾ? ಈ ವಿಡಿಯೋ ನೋಡಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿರುವ ಪವಾಡ ಪುರುಷ ಶ್ರೀ ಮಲೆ ಮಹದೇಶ್ವರನಿಗೆ ಬೆಂಗಳೂರಿನ ನಾಗಮಣಿ ಎಂ ಮತ್ತು ಕುಟುಂಬ 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿ ಆರತಿ ತಟ್ಟೆಯನ್ನ ಕಾಣಿಕೆಯಾಗಿ ಸಲ್ಲಿಸಿದ್ದಾರೆ. ಮಾದಪ್ಪನಿಗೆ ಕಾಣಿಕೆಯಾಗಿ ಬಂದ ಬೆಳ್ಳಿ ಆರತಿ ತಟ್ಟೆ ಬಹಳ ವಿಶೇಷತೆಯಿಂದ ಕೂಡಿದ್ದು, ಮಾದಪ್ಪನ ವಾಹನದ ಹುಲಿ, ಡಮರುಗ ಸಮೇತ ತ್ರಿಶೂಲ ನಂದಿ ಸೇರಿದಂತೆ 2 ಕೈ ತುಂಬಾ ಹಿಡಿದ ನಂದಾದೀಪಗಳನ್ನ ಒಳಗೊಂಡಿದ್ದು ತುಂಬಾ ಆಕರ್ಷಕವಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗಿದ್ದು ರಸ್ತೆಯುದ್ದಕ್ಕೂ ಮರಗಳು ನೆಲಕ್ಕೆ ಉರುಳಿ ಬಿದ್ದಿರುವುದಲ್ಲದೆ ಕಾರೊಂದು ಗಾಳಿ ರಭಸಕ್ಕೆ ಪಲ್ಟಿಯಾಗಿದೆ. CS ಪುರ ಹೊಸಹಳ್ಳಿ ಮಾರ್ಗವಾಗಿ ಹಲವು ಕಡೆ ಭಾರಿ ಗಾತ್ರದ ಮರಗಳು ನೆಲಕ್ಕೆ ಉಳಿದು ಚಲಿಸುತ್ತಿದ್ದಂತಹ ಕಾರೊಂದು ಗಾಳಿಗೆ ಮಳೆಯ ರಭಸಕ್ಕೆ ಮಗುಚಿ ಬಿದ್ದಿದೆ. ಮಳೆ ಇಲ್ಲದೆ ಕಂಗಾಲಾಗಿದಂತಹ ರೈತರಿಗೆ ತುಸು ನೆಮ್ಮದಿಯನ್ನ ನೀಡಿರುವ ಜೊತೆಗೆ ಸಾಕಷ್ಟು ತಲೆನೋವು ಉಂಟು ಮಾಡಿದೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯಲ್ಲಿ 35.4 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಮ್ಮ ನೀರು ನಮ್ಮ ಹಕ್ಕು ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಗುಬ್ಬಿ ತಾಲೂಕಿನ ರೈತಾಪಿ ವರ್ಗ ಸಜ್ಜಾಗಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಯೋಜನೆಗೆ ಹೆಚ್ಚು ನೀರು ಹರಿಸುವ ಸಲುವಾಗಿ ತುಮಕೂರು ಶಾಖಾ ನಾಲೆಯ 70ನೇ ಕಿಲೋಮೀಟರ್ನಿಂದ 168 ಕಿಲೋಮೀಟರ್ ನೇರ ಸಂಪರ್ಕ ಕಲ್ಪಿಸುವ ಸುಮಾರು 35.4 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಲಿಂಕ್ ಕೆನಾಲ್ ಯೋಜನೆ ಮಾಡಿಸುವ ಮೂಲಕ ಅನಾವಶ್ಯಕವಾಗಿ ಸಾರ್ವಜನಿಕರ 1,000,000,000 ಕೋಟಿ ತೆರಿಗೆ ಹಣವನ್ನ ಸರ್ಕಾರದ ನೀತಿ ನಿರೂಪಣೆಗಳಿಗೆ ವಿರುದ್ಧವಾಗಿ ಮಾಡಲು ಹೊರಟಿದೆ. ಈ ಯೋಜನೆಯನ್ನ ಮಾಡಲೇಬೇಕಾದ ಅವಶ್ಯಕತೆ ಇದ್ದರೆ 70 ಕಿಲೋಮೀಟರ್ನಿಂದ 167 ಕಿಲೋಮೀಟರ್ ವರೆಗೆ ನಾಲಾ ಆಧುನೀಕರಣ ಮಾಡಿಸಿದ್ದಾದರೂ ಏಕೆ? ಪೈಪ್ಲೈನ್ ಲಿಂಕ್ ಕೆನಾಲ್ ಯೋಜನೆಯಿಂದ 1,000,000,000 ಕೋಟಿಗಳನ್ನ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಲಿದೆ ಎಂದು ನಾಗರಾಜು ಆರೋಪಿಸಿದರು. ನಮ್ಮ ತುಮಕೂರು ಜಿಲ್ಲೆನಲ್ಲಿ ಅತಿ ಹೆಚ್ಚು ಮೋಸ ಆಗ್ತಿರೋದು ಈ ನೀರಿಂದ ನಮ್ಮ ಗುಬ್ಬಿ ತಾಲೂಕಿಗೆ. ಈ ಗುಬ್ಬಿ ತಾಲೂಕಿನ ಏನು 25 ವರ್ಷ ಏನು ರೈತರು ಮತದಿಂದ ಗೆದ್ದಿದಾರಲ್ಲ ಜಾತಿ ಮುಂದಕ್ಕೆ ಬರಬೇಕು. ಅವ್ರ ಮುಂದಾಳತ್ವದಲ್ಲ ಬೇಕಾದ್ರೆ ನಾವು ಹೋರಾಟ ಮಾಡೋಣ. ನಮ್ಗೇನು ಇಲ್ಲಿ ಯಾವುದೋ ಪಕ್ಷಾತೀತ ಈ ಪಕ್ಷ ಆ ಪಕ್ಷ ಇಲ್ಲ. ಎಲೆಕ್ಷನ್ ಬಂದಾಗ ಅವರವ್ರ ಇದನ್ನ ನೋಡಿ ನಮ್ಮ ಹೇಳಿದ್ರು ನಮ್ಮ ರಂತೇಗೌಡರು ಗೆದ್ದಿದ್ದಾರೆ, ಅದು ಬೇರೆ ವಿಚಾರ. ಈಗ ನಮ್ಮ ರೈತರಿಗೆ ಜಾಸ್ತಿ ಮೋಸ ಆಗ್ತಾ ಇರೋದು ನಮ್ಮ ಗುಬ್ಬಿ ತಾಲೂಕು. ಅದರಲ್ಲೂ ತುಮಕೂರು ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಜಾಸ್ತಿ ಮೋಸ ಆಗ್ತಾ ಇರೋದು ನಮ್ಮ ಗುಬ್ಬಿ ತಾಲೂಕಿಂದ ಆಗ್ತದೆ ಗುಬ್ಬಿ ತಾಲೂಕು ರೈತರಿಗೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹಾಗೂ ಜಲಸಂಪನ್ಮೂಲ ಸಚಿವರ ಒತ್ತಡದ ಮೇರೆಗೆ ಅಧಿಕಾರಿಗಳು ಈ ಯೋಜನೆಯನ್ನ ರೂಪಿಸಿರುವುದು ಜಡ್ಡುಗಟ್ಟಿದ ತುಕ್ಕು ಹಿಡಿದ ಸರ್ಕಾರದ ಆಡಳಿತ ಯಂತ್ರಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಯೋಜನೆಯನ್ನ ಆಳವಾಗಿ ಅಧ್ಯಯನ ಮಾಡಿ ನೋಡುವುದಾದರೆ ಈ ಯೋಜನೆಯು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರತೀಕವಾಗಿದೆ. ಸರ್ಕಾರದ ಬೊಕ್ಕಸವನ್ನ ಲೂಟಿ ಮಾಡಲು ನಡೆಸಿರುವ ಹುನ್ನಾರವಾಗಿದೆ ಎಂದು ಬಿಜೆಪಿ ಮಂಡಳ ಅಧ್ಯಕ್ಷ BS ಪಂಚಾಕ್ಷರಿ ಆರೋಪಿಸಿದರು.
ಇದು ದುಡಿಯೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆ, ಅವರ ಜೋಬನ್ನು ತುಂಬಿಸ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಯೋಜನೆ ಇದು. ಮಾನ್ಯ ಡಿ ಕೆ ಶಿವಕುಮಾರ್ ಅವರ ತಕ್ಷಣ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸ್ಬೇಕು. ಇದು ನಮ್ಮ ಹಕ್ಕು, ನಮ್ಮ ಜಿಲ್ಲೆಯ ಹಕ್ಕು. ಹೇಮಾವತಿಯ ಎಡದಂಡೆ ನಾಲೆ ನಮ್ಮ ಜಿಲ್ಲೆಯ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ನೀವ್ಯಾರು ಸ್ವಾಮಿ? ಬಿಟ್ರೆ ತಮಿಳ್ನಾಡಿಗೂ ಹೋಗುತ್ತೆ, ಹಳ್ಳ ಐತೆ, 120 ಅಡಿ ಡೆಪ್ತ್ ಅಲ್ಲಿದೆ ರಾಮನಗರ, 120 ಅಡಿ ಡೌನ್ ಅಲ್ಲಿದೆ. ಬಿಟ್ರೆ ಸರಾಗವಾಗಿ ಹಳದಲ್ಲಿ ಹರ್ಕೊಂಡು ಹೋಗುತ್ತೆ, ತಗೊಂಡು ಹೋಗ್ಬಿಡಿ. ಹಾಗಾದ್ರೆ ಹೇಳ್ತಾರೆ ರೋಡ್ಗಳ ಮೇಲೆ ತೆಗೆದುಕೊಂಡು ಹೋಗ್ತೀವಿ, ರೋಡ್ ಡೆವಲಪ್ಮೆಂಟ್ ಮಾಡೋರು ಯಾರು? ಈಗಿರೋ ರಸ್ತೆ ಹಾಳು ಮಾಡಿದ್ರೆ ಡೆವಲಪ್ಮೆಂಟ್ ಮಾಡೋರು ಯಾರು? ಅಭಿವೃದ್ಧಿ ಮರುಚಿಕೆ ಆಗಿದೆ. ನಮ್ಮ ಮಾನ್ಯ ರೈತ ಬಾಂಧವರು, ತುಮಕೂರು ಜಿಲ್ಲೆಯ ರೈತರು, ಇದು ನಮಗೆ ಮರಣ ಶಾಸನ. ಈ ಯೋಜನೆ ಏನಾರ ಆದ್ರೆ 400 ಕ್ಯೂಸೆಕ್ಸ್ ನೀರು ಒಂದೇ ಸಾರಿ ಕೊನೆಯವರೆಗೂ ಒಂದೇ ಅಳತೆಯ ಕೆನಾಲ್ ಮಾಡ್ತಿದ್ದಾರೆ. ಕೆನಾಲ್ ಆಗ್ಬೇಕಾದ್ರೆ ಅಗಲ ಆಗ್ತಾ ಹೋಗ್ತಾ ಹೋಗ್ತಾ ಚಿಕ್ಕದಾಗುತ್ತೆ, ನೀರಿನ ಸೆಳೆತ ಕಮ್ಮಿ ಆಗುತ್ತೆ. ಹಿಂದ್ಗಡೆ ಇರುವಂತ ರೈತರಿಗೆ ಆ ನೀರು ಸಿಗ್ಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾ ಹೋಗ್ತಾ ಚಿಕ್ಕದ್ ಮಾಡ್ತಾರೆ, ನೀರಿನ ಸೆಳೆತ ಕಡಿಮೆ ಆಗ್ಲಿ ಅಂತ. ಥೈಲ್ಯಾಂಡ್ ವರ್ಗುನು 10 ಅಡಿ ಅಗಲದ ಕೆನಾಲ್ ಅನ್ನೇ ನಿರ್ಮಿಸ್ತಾ ಇದ್ದಾರೆ. 400 ಕ್ಯೂಸೆಕ್ ಸರಾಗವಾಗಿ ಹರಿತದೆ. ಕನಿಷ್ಠ 3 ತಿಂಗಳು ನೀರು ಹರಿದ್ರೆ 11 TMC ನೀರು ಹೋಗುತ್ತೆ. ಕನಿಷ್ಠ 3 ತಿಂಗಳು ಹರಿದ್ರೆ ಈ ಜಿಲ್ಲೆಯ ರೈತರ ಗತಿ ಏನು? ಅವರ ಜೀವನದ ಪ್ರಶ್ನೆ. ಇದಕ್ಕೆ ನೀವು ಉತ್ತರ ಕೊಡಬೇಕು ಮಾನ್ಯ ಡಿ ಕೆ ಶಿವಕುಮಾರ್. ದರ್ಪ ದೌಲತ್ತಿನಿಂದ ಇವತ್ತು ಸ್ಥಗಿತಗೊಳಿಸಿದಂತ ರದ್ದಾದ ಕಾಮಗಾರಿಯನ್ನ ಚಾಲನೆ ಕೊಡ್ಲಿಕ್ಕೆ ಹೊರಟಿದ್ದೀರಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಿದ್ದರಾಮಣ್ಣ, ಬೆಟ್ಟಸ್ವಾಮಿ, ಪಿ ಬಿ ಚಂದ್ರಶೇಖರ್ ಬಾಬು, ಯೋಗಾನಂದ, ಲೋಕೇಶ್ ಸೇರಿದಂತೆ ಹಲವರು ಮುಖಂಡರು ಭಾಗಿಯಾಗಿದ್ದರು. ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ 25 ಅಡಿ ದೂರದಷ್ಟು ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡ್ ಗೋಡೆ ಕುಸಿದಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ. ರಾತ್ರಿ ಸುರಿದ ಮಳೆಗೆ ಕಳೆದ 3 ತಿಂಗಳ ಹಿಂದೆ ನಿರ್ಮಾಣ ಮಾಡಿದ್ದ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಗೋಡೆ ಕುಸಿದು ಬಿದ್ದಿದೆ. ಶಾಲೆಯ ಆಟದ ಮೈದಾನದಲ್ಲಿ ಸರಿಯಾಗಿ ನೀರು ಹೋಗದಂತೆ ವ್ಯವಸ್ಥೆ ಮಾಡಿರುವ ಹಿನ್ನೆಲೆ ಕಾಂಪೌಂಡ್ ಸುತ್ತ ನೀರು ನಿಂತಿದ್ದು ನೀರಿನ ಒತ್ತಡ ತಾಳಲಾರದೆ ಕಾಂಪೌಂಡ್ ನೆಲಕ್ಕೆ ಬಿದ್ದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ತುಮಕೂರು ಜಿಲ್ಲೆಯಾದ್ಯಂತ ಭರ್ಜರಿ ಮಳೆಯಾಗಿದ್ದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹನುಮಂತನಹಳ್ಳಿ ಗ್ರಾಮದಲ್ಲಿ ಮಳೆ ಹಾಗೂ ಸಿಡಿಲ ರಭಸಕ್ಕೆ 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹನುಮಂತನಹಳ್ಳಿ ಗ್ರಾಮದ ರೈತ ಜಯಣ್ಣ ಹಾಗೂ ಮೂಡಲಗಿರಿಯಪ್ಪ ಕುರಿಗಳನ್ನ ಸಾಕಿಕೊಂಡು ಜೀವನ ನಡೆಸುತ್ತಿದ್ದು ನಿನ್ನೆ ಬಂದ ಸಿಡಿಲು ಸಹಿತ ಭಾರಿ ಮಳೆಗೆ 20ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ದು ಮುಂದಿನ ಜೀವನಕ್ಕೆ ಭಾರಿ ಕಷ್ಟವಾಗಲಿದ್ದು ಸ್ಥಳೀಯ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ನೆರವು ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಸಮರ್ಪಕ ಕುಡಿಯುವ ನೀರಿಗಾಗಿ ಒತ್ತಾಯಿಸಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 16 ಇಡ್ಲಿಪಾಳ್ಯ ನಿವಾಸಿಗಳಿಂದ ಖಾಲಿ ಬಿಂದಿಗೆಗಳೊಂದಿಗೆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ವಾರ್ಡ್ ನಂಬರ್ 16 ಇಡ್ಲಿಪಾಳ್ಯದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು ನಗರಸಭೆಯವರು ಕಳೆದ 3 ತಿಂಗಳು ಕಳೆದರೂ ಸಮರ್ಪಕವಾಗಿ ನಮ್ಮ ವಾರ್ಡ್ಗೆ ಕುಡಿಯುವ ನೀರು ಬಿಡುತ್ತಿಲ್ಲವೆಂದು ಆರೋಪಿಸಿ ಮಹಿಳೆಯರು, ಮಕ್ಕಳು, ವೃದ್ಧರು ಬೆಳ್ಳಂಬೆಳಗ್ಗೆ ಖಾಲಿ ಬಿಂದಿಗೆಗಳೊಂದಿಗೆ ಚೇಳೂರು ರಸ್ತೆಯ ಪಂಪ್ ಹೌಸ್ ಬಳಿ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ನಗರಸಭೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನೀರು ಸಮಸ್ಯೆ 3 ತಿಂಗಳಿಂದ ಸಮಸ್ಯೆ ಇರುವುದರಿಂದ ನಗರಸಭೆಯವರು, ಪೌರಾಯುಕ್ತರು ಯಾರೇ ಆಗಲಿ ಇದ್ರ ಪ್ರಕಾರ ಕಾನೂನು ಪ್ರಕಾರ ಯಾರು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಅದೇ ದಿನ ಒಂದ್ಸಲ ಬರ್ತಾ ಇರೋದು, ಅದರಿಂದ ನಾವು ಈ ಸಮಸ್ಯೆಗೆ ನಗರಸಭೆಯವರಿಗೆ ಪರಿಷ್ಕಾರ ಬೇಕಂತೇಳಿ ನಾವು ಕೋರ್ತಾ ಇದ್ದೇವೆ. ಪ್ರತಿಭಟನಾ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ಮಾತುಕತೆ ನಡೆಸಿ ಕೂಡಲೇ ಸಮಸ್ಯೆನ ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.